ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ನಿಮಗೆ ಮೈಲೋ ಡಿಸ್ಪ್ಲಾಸ್ಟಿಕ್ ಸಿಂಡ್ರೋಮ್ ಬಗ್ಗೆ ತಿಳಿಸ್ಕೊಡೋದಕ್ಕೆ ಅದಕ್ಕಿಂತ ಮುಂಚೆ ನಾನು ರಫಾಗಿ ಹೇಳ್ತೀನಿ ಇಟ್ ಈಸ್ ಅ ಹೆಟ್ರೋಜಿನಸ್ ಗ್ರೂಪ್ ಆಫ್ ಅಕ್ವರ್ಡ್ ಕ್ಲೋನಲ್ ಸ್ಟೆಮ್ ಸೆಲ್ ಡಿಸಾರ್ಡರ್ ಆಗಿರುತ್ತೆ ಅದನ್ನು ಯಾವ ಥರ ಕ್ಯಾರೆಕ್ಟರೈಸ್ ಮಾಡ್ತಾರಪ್ಪ ಅಂದರೆ ಪ್ರೋಗ್ರೆಟಿವ್ ಸೈಟೋಪಿನಿಯಾಸ್ ಡಿಸ್ಪ್ಲಾಸಿಯಾ ಇನ್ ಒನ್ ಆರ್ ಮೋರ್ ಸೆಲ್ ಲೈನ್ಸ್ ಇನ್ಎಫೆಕ್ಟಿವ್ ಹೆಂಟೋ ಪಾಯಸಿಸ್ ಆದಾಗ ಆ್ಯಂಡ್ ಹೈ ರಿಸ್ಕ್ ಆಫ್ ಟ್ರಾನ್ಸ್ಫಾರ್ಮೇಷನ್ ಟು ಎ ಎಮ್ ಎಲ್ಗೆ ಅದು ಟ್ರಾನ್ಸ್ಫಾರ್ಮೇಷನ್ ಆಗ್ಬೋದು ಸೊ ಇದು ನಿಮ್ಗೆ ಒಂದು ಸ್ವಲ್ಪ ಕ್ಲಾರಿಫೈ ಮಾಡೋ ಥರ ಹೇಳಿದ್ದೀನಿ ಸೊ ಇನ್ನು ಡೆಪ್ತಾಗಿ ನಾವು ಮುಂದೆ ನೋಡ್ತಾ ಹೋಗೋಣ ಅದಕ್ಕಿಂತ ಮುಂಚೆ ಯಾರ್ಯಾರು ನನ್ನ ಚಾನಲ್ ಹೊಸದಾಗಿ ನೋಡ್ತಿದ್ದೀರೋ ಕೆಳಗಡೆ ಕಾಣುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ನ ಫಸ್ಟ್ ಹೋಗಿ ಕ್ಲಿಕ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಅದರಿಂದ ನಾನು ಹಾಕುವಂಥ ಎಲ್ಲ ಹೊಸ ವೀಡಿಯೋಗಳು ನಿಮಗೆ ಮುಂಚಿತವಾಗಿ ಬರುತ್ತೆ ಫ್ರೆಂಡ್ಸ್ ಹಾಗೆ ಹೀಗೆ ನನ್ನ ಚಾನಲ್ನ ಮುಂದೆ ಒರೆಸ್ ಮುಂದುವರ್ಸೋದಕ್ಕೋಸ್ಕರ ನೀವು ನಿಮ್ಮ ಸಪೋರ್ಟ್ ಇರಬೇಕು ಫ್ರೆಂಡ್ಸ್ ಸೊ ಕೆಳಗಡೆ ಕಾಣುವ ಲೈಕ್ ಬಟನ್ನ ಕ್ಲಿಕ್ ಮಾಡಿಕೊಂಡು ಹಾಗೆ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸುಗೆ ಸೊ ಈಗ ಈ ವಿಡಿಯೋನ ಶುರು ಮಾಡೋಣ ಬನ್ನಿ ಈಗ ವಾಟ್ ಇಸ್ ಮೈಲೋಡಿಸ್ಪ್ಲಾಸ್ಟಿಕ್ ಸಿಂಡ್ರೋಮ್ ಅಂದರೆ ಹೆಟ್ರೋಜಿನಸ್ ಗ್ರೂಪ್ ಆಫ್ ಕ್ಲೋನಲ್ ಹೆಮೆಟೊಪಾಯಿಟಿಕ್ ಸ್ಟೆಮ್ ಸೆಲ್ ಡಿಸಾರ್ಡರ್ ಅಂತ ನಾನು ಹಾಗಲೇ ಹೇಳಿದೆ ಇನ್ ಎಮ್ ಡಿ ಎಸ್ ಅಂದರೆ ಮೈಲೋಡಿಸ್ಪ್ಲಾಸ್ಟಿಕ್ ಸಿಂಡ್ರೋಮ್ ಅಂತ ದ ಬೋನ್ ಮ್ಯಾರೋ ಕೆನಾಟ್ ಪ್ರೊಡ್ಯೂಸ್ ಬ್ಲಡ್ ಸೆಲ್ಸ್ ಇದರಲ್ಲಿ ಮೇನಾಗಿ ಆಗಿ ಮೆನ್ಷನ್ ಆಗೋದೇನು ಬೋನ್ ಮ್ಯಾರೋ ರೆಡ್ ಬ್ಲಡ್ ಸೆಲ್ಸ್ನ ಪ್ರೊಡ್ಯೂಸ್ ಮಾಡಲ್ಲ ಗ್ಯಾಪ್ನ ಇಟ್ಕೊಳ್ಳಿ ಎಫೆಕ್ಟಿವ್ ಆಗಿ ಅದು ಪ್ರೊಡ್ಯೂಸ್ ಮಾಡೋದಕ್ಕೆ ಆಗೋಲ್ಲ ಆ್ಯಂಡ್ ಮೆನಿ ಆಫ್ ದಿ ಬ್ಲಡ್ ಸೆಲ್ಸ್ ಫಾರ್ಮ್ಡ್ ಆರ್ ಡಿಫೆಕ್ಟಿವ್ ಅಲ್ಲಿ ಏನು ರೆಡ್ ಬ್ಲಡ್ ಸೆಲ್ಸ್ ಫಾರ್ಮ್ ಆಗುತ್ತೋ ಅದೆಲ್ಲ ಅದಕ್ಕೂ ಡಿಫೆಕ್ಟ್ ಇರುತ್ತೆ ಈಸ್ ಬೆಸ್ಟ್ ಕನ್ಸಿಡರ್ಡ್ ಪ್ರೀ ಲ್ಯುಕೇಮಿಕ್ ಡಿಸಾರ್ಡರ್ ಅಂತ ಕನ್ಸಿಡರ್ ಮಾಡ್ತಾರೆ ಇನ್ ವಿಚ್ ದಿ ನ್ಯೋ ಪ್ಲಾಸ್ಟಿಕ್ ಕ್ಲೋನ್ ದಟ್ ಹ್ಯಾಸ್ ಬಿನ್ ಎಸ್ಟ್ಯಾಬ್ಲಿಶ್ಡ್ ಮೇ ಆರ್ ಮೆ ನಾಟ್ ಫುಲ್ ಪ್ರೋಗ್ರೆಸ್ ಟು ಅಕ್ಯೂಟ್ ಲುಕೇಮಿಗೆ ಅದು ಕನ್ವರ್ಟ್ ಆಗಬಹುದು ಅಂತ ಹೇಳ್ತಿದ್ದಾರೆ ಈಗ ಸೈನ್ಸ್ ಆ್ಯಂಡ್ ಸಿಂಪ್ಟಮ್ಸನ್ನ ನೋಡೋದಾದರೆ ಎಕ್ಸೆಸಿವ್ ಟಯರ್ಡ್ನೆಸ್ ಇರುತ್ತೆ ಶಾರ್ಟ್ನೆಸ್ ಆಫ್ ಬ್ರೀತ್ ಪೇಲ್ ಸ್ಕಿನ್ ಕ್ಯಾನ್ ಬಿ ಕಾಸ್ಡ್ ಬೈ ಅನೀಮಿಯಿಂದ ಪೇಲ್ ಸ್ಕಿನ್ ಕಾಸ್ ಆಗಿರುತ್ತೆ ಸೀರಿಯಸ್ ಇನ್ಫೆಕ್ಷಿಯಸ್ ವಿತ್ ಹೈ ಫೀವರ್ಸ್ ಕ್ಯಾನ್ ಬಿ ಕಾಸ್ಡ್ ಬೈ ಲ್ಯೂಕೋಪೀನಿಯಾ ಆ್ಯಂಡ್ ಇನ್ ಪರ್ಟಿಕ್ಯುಲರ್ ಬೈ ಹ್ಯಾವಿಂಗ್ ನ್ಯೂಟ್ರೋಪೀನಿಯಾ ಆರ್ ಗ್ರ್ಯಾನ್ಯುಲೋಸೈಟೋಪೀನಿಯಾ ಆಗಿರ್ಬೋದು ಎಕ್ಸೆಸಿವ್ ಬ್ರೂಸಿಂಗ್ ಆಗಿರುತ್ತೆ ಬ್ಲೀಡಿಂಗ್ ಆಗ್ತಾ ಇರುತ್ತೆ ಫಾರ್ ಎಕ್ಸಾಂಪಲ್ ಫ್ರೀಕ್ವೆಂಟ್ ಆರ್ ಸಿವಿಯರ್ ನೋಸ್ ಬ್ಲೀಡ್ಸ್ ಆಗ್ತಾ ಇರುತ್ತೆ ನೋಸಲ್ಲಿ ಬ್ಲೀಡ್ ಆಗ್ತಾನೆ ಇರುತ್ತೆ ಕಂಟಿನ್ಯೂಸ್ ಆಗಿ ಆರ್ ಬ್ಲೀಡಿಂಗ್ ಫ್ರಮ್ ದಿ ಗಮ್ಸ್ ಅಲ್ಲ ಹತ್ರ ಕ್ಯಾನ್ ಡ್ಯೂ ಟು ದಿ రోమోసైటోపీనియందో కాస్ ఆగి ఈ మైలూ డీస్ప్లాస్టిక్ డార్డర్స్ యాదూ డీసార్డర్స్ ఆగ్బోదు క్లోనల్ డీసార్డర్ ఆగోదు స్టేబల్ సైటోపీనియాస్ ఫార్ టు సిక్స్ వీక్స్ ఆగితే మార్ఫొలజిక్ ఎవిడెన్స్ ఆఫ్ డీస్ప్లాస్టిక్ చేంజస్ ఇన్ అట్లీస్ట్ టూ హెమటోపాయటిక్ సెల్ లైన్స్ హైపర్ సెల్యులార్ ఆర్ నార్మో సెల్యులార్ బోన్ మ్యారో

ಏನಾಗುತ್ತಪ್ಪ ಅಂದರೆ ರೆಡ್ ಬ್ಲಡ್ ಸೆಲ್ಸು ಪ್ರೊಡ್ಯೂಸ್ ಆಗೋಲ್ಲ ಮತ್ತು ಅದ್ರದ್ದು ಈಗ ನಾವು ಕ್ಲಿನಿಕಲ್ ಫೀಚರ್ಸ್ನ ನೋಡೋದಾದರೆ ಅಸಿಮ್ಟಮ್ಯಾಟಿಕ್ ಇರುತ್ತೆ ಮೆನಿ ಪೇಷಂಟ್ಸ್ ಆರ್ ಡಯಾಗ್ನೋಸ್ಡ್ ಆನ್ ರುಟೀನ್ ಲ್ಯಾಬೊರೇಟರಿ ಸ್ಕ್ರೀನಿಂಗ್ ಸ್ಕ್ರೀನಿಂಗ್ ಹೇಗೆ ಅಂದರೆ ಅದು ಅಸಿಮ್ಟಮ್ಯಾಟಿಕ್ ಇರುತ್ತೆ ತುಂಬ ಪೇಷೆಂಟ್ಸ್ಗೆ ಯಾವ ಥರ ಅವ್ರು ಕಣ್ಣು ಹಿಡ್ಕೊತಾರಪ್ಪ ಅಂದರೆ ರೂಟಿನ್ ಲ್ಯಾಬರೇಟರಿ ಟೆಸ್ಟಿಂದ ಅವರು ಕಣ್ಣಿಡ್ಕೊತಾರೆ ಅಥವಾ ಅವ್ರಿಗೆ ಟೈಯರ್ಡ್ನೆಸ್ ಆಗಿರುತ್ತೆ ವೀಕ್ ಇರ್ತಾರೆ ಆ್ಯಂಜೈನ್ ಆಗಿರುತ್ತೆ ಆ್ಯಸ್ ಅ ರಿಸಲ್ಟ್ ಆಫ್ ಅನೇಮಿಯಾದ ಫುಲ್ಲು ರಿಸಲ್ಟ್ ಇರುತ್ತೆ ಇನ್ಫೆಕ್ಷನ್ಸ್ ಮೋಸ್ಟ್ ಕಾಮನ್ಲಿ ಬ್ಯಾಕ್ಟೀರಿಯಲ್ಲು ಪ್ರಿಡೋಮಿನೇಟ್ ವಿತ್ ಸ್ಕಿನ್ ಬೀಯಿಂಗ್ ದಿ ಮೋಸ್ಟ್ ಕಾಮನ್ ಸೈಟ್ ಇದೆಲ್ಲ ತುಂಬ ಇನ್ಫೆಕ್ಷನ್ಸ್ ಆಗ್ತಾ ಇರುತ್ತೆ ಮೋಸ್ಟ್ ಕಾಮನ್ ಸೈಟ್ ಅಂದರೆ ಸ್ಕಿನ್ನಲ್ಲಿ ಆಮೇಲೆ ಮೈಲೋಡಿಸ್ಪ್ಲಾಸ್ಟಿಕ್ ಸಿಂಡ್ರೋಮ್ನ ಡಬ್ಲ್ಯೂ ಹೆಚ್ಒ ಅವರು ಡಿವೈಡ್ ಮಾಡಿದ್ದಾರೆ ಏಯ್ಟ್ ಟೈಪ್ಸ್ ಆಗಿ ಡಿವೈಡ್ ಮಾಡಿದ್ದಾರೆ ಏನೇನಪ್ಪ ಅಂದ್ರೆ ರಿಫ್ರಾಕ್ಟರಿ ಅನೇಮಿಯಾ ರಿಫ್ರಾಕ್ಟರಿ ಅನೇಮಿಯಾ ವಿತ್ ರಿಂಗ್ ಸಿಡಿರೋಬ್ಲಾಸ್

ಇಲ್ಲ ಮೈಲೋಡ್ ಸೀರಿಸು ಮೆಗೆಲೊ ಮೆಗಾ ಕಾರಿಯೋಸೈಟ್ ಸಿರೀಸಲ್ಲಿ ಚೆಕ್ ಮಾಡ್ಕೋತಾರೆ ಸೆಲ್ಯುಲಾರಿಟೀಸಲ್ಲಿ ಅಂದರೆ ನಾರ್ಮಲ್ ಟು ಹೈಪೋ ಹೈಪರ್ ಸೆಲ್ಯುಲರ್ ಟು ಹೈಪೋ ಸೆಲ್ಯುಲರ್ ಆಗಿದ್ದರೆ ಡಿಸರ್ ತ್ರೋ ಪಾಯಸಿಸ್ ಆಸ್ ಸೀನ್ ಬೈ ಅಬ್ನಾರ್ಮಲ್ ಅಪಿಯರಿಂಗ್ ನ್ಯೂಕ್ಲಿಯರ್ ಆ್ಯಂಡ್ ರಿಂಗ್ ಸೆಟ್ಯುರೋಬ್ಲಾಸ್ಟ್ಸ್ ಹೈಪೊ ಗ್ರ್ಯಾನ್ಯುಲರ್ ಆ್ಯಂಡ್ ಹೈಪೋ ಸೆಗ್ಮೆಂಟೆಡ್ ಮೈಲೋ ಪ್ರಿಕರ್ಸರ್ ಸೆಲ್ಸ್ ರೆಡ್ಯೂಸ್ಡ್ ಇನ್ ನಂಬರ್ ಆ್ಯಂಡ್ ಹಾವಿಂಗ್ ಆ್ಯಬ್ ನಾರ್ಮಲ್ ನ್ಯೂಕ್ಲಿಯೈ ಇದಿಷ್ಟು ಬಂದು ಬೋನ್ ಮ್ಯಾರ ಫೈಂಡಿಂಗ್ಸ್ ಆಗಿತ್ತು ಸೊ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡಿದ್ದೇನೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್